ಗ್ಯಾರಂಟಿಯ ವಿಚಾರದಲ್ಲಿ ಲೆಕ್ಕವನ್ನ ಕೇಳ್ತಾ ಇದೀವಿ, ಚರ್ಚೆಯನ್ನ ಕೂಡ ಮಾಡ್ತಾ ಇದೀವಿ. ಇನ್ನು ಒಂದು ಗಂಟೆ ಆದ ನಂತರ ಬಜೆಟ್ ಮಂಡನೆ ಆಗುತ್ತೆ. ಸಿದ್ದರಾಮಯ್ಯನವರ ಬಜೆಟ್ ಮಂಡನೆಗೆ ಒಂದು 12 ಗಂಟೆಗೆ ಬಜೆಟ್ ಅನ್ನು ಮಂಡಿಸುತ್ತಾರೆ. ಶಾಸಕರ ಅನುದಾನಕ್ಕೆ ಗ್ಯಾರಂಟಿ ಕತ್ತರಿ ಅಂತ ಹೇಳ್ತಾ ಇದ್ದಾರೆ. ಬಿಳ್ಳೇಬೇಕು, ಬೇರೆ ದಾರಿ ಇಲ್ಲ. ಮೊದಲಿನಂತೆ ಶಾಸಕರಿಗೆ 106 ಕೋಟಿ ಅನುದಾನ ಕಷ್ಟ ಆಗುತ್ತೆ ಅನ್ನುವಂಥದ್ದು, 5 ರಿಂದ 10 ಕೋಟಿ ಅನುದಾನಕ್ಕೆ ಸಮಸ್ಯೆ ಇಲ್ಲ, ಅದನ್ನು ಕೊಡ್ತೀನಿ ಅನ್ನುವಂಥದ್ದನ್ನು 8 ತಿಂಗಳು ಎಲ್ಲ ಶಾಸಕರು ಸಹಕರಿಸಿ, ಬೇರೆ ಆಪ್ಷನ್ ಇಲ್ಲ. ಈಗ ಮುಂದಿನ ಬಜೆಟ್ ವರೆಗೂ ಕೂಡ ಶಾಸಕರು ಸಹಕರಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮನವಿ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ಬಜೆಟ್ ಮಂಡನೆಗೆ ಕ್ಷಣಗಣನೆ, 12 ಗಂಟೆಗೆ ಬಜೆಟ್ ಅನ್ನು ಮಂಡಿಸ್ತಾರೆ. ಅದಕ್ಕೂ ಮುಂಚಿತವಾಗಿ ಶಾಸಕಾಂಗ ಸಭೆ ನಡೀತು. ಆ ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯನವರು ಕೇಳಿಕೊಂಡಿದ್ದಾರೆ, ನಿಮಗೆ ಕೊಡುವಂತ ಅನುದಾನ 5 ರಿಂದ 10 ಕೋಟಿ ಮಾತ್ರ ಇರುತ್ತೆ, ಅದಕ್ಕಿಂತಲೂ ಜಾಸ್ತಿ 106 ಕೋಟಿ ಅನುದಾನವನ್ನು ಕೊಡೋಕ್ಕಾಗೋದಿಲ್ಲ, ದಯವಿಟ್ಟು ಸಹಕಾರವನ್ನು ಕೊಡಬೇಕು 8 ತಿಂಗಳವರೆಗೂ ಅನ್ನೋದನ್ನ ಕೇಳಿಕೊಂಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು. ಸೊ ಹಾಗಾಗಿ 8 ತಿಂಗಳವರೆಗೂ ಕೂಡ ಶಾಸಕರ ಅನುದಾನಗಳಿಗೆ ಕತ್ತರಿ ಬೀಳುತ್ತೆ. ಮಾಡಲೇಬೇಕಲ್ವಾ, ಇದೊಳ್ಳೆ ಕಥೆ ಆಯಿತು. 135 ಜನ ಗೆದ್ದ ನಂತರ ನೀವು ಘೋಷಣೆ ಮಾಡಿರುವಂತ ಗ್ಯಾರಂಟಿಗಳಿಗೋಸ್ಕರ ಅಷ್ಟು ತ್ಯಾಗ ಮಾಡದೇ ಇದ್ರೆ ಹೇಗೆ? ತ್ಯಾಗ ಮಾಡಬೇಕು. ಬರ್ತೀನಿ ಸರ್, ಬರ್ತೀನಿ, ಒಂದು ನಿಮಿಷ, ಬರ್ತೀನಿ ಬರ್ತೀನಿ ಸರ್. 106 ಕೋಟಿ ಅನುದಾನ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳೇ ನಮಗೆ ಆಕ್ಸಿಜನ್, ನಾನು ಹೇಳ್ತಾ ಇಲ್ವಾ? ಅದಕ್ಕೋಸ್ಕರ ತ್ಯಾಗ ಮಾಡಬೇಕು. ಲೋಕಸಭಾ ಚುನಾವಣೆಗೆ ಗ್ಯಾರಂಟಿ ಯೋಜನೆಗಳೇ ನಮ್ಮ ಕೈ ಹಿಡಿಯಬೇಕಾಗಿದೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೆಚ್ಚೆಚ್ಚು ಜನರಿಗೆ ತಿಳಿಸಿಕೊಡಿ, ಜನರ ಮನಸ್ಸಿಗೆ ಮುಟ್ಟುವಂತೆ ಪ್ರಚಾರವನ್ನ ಮಾಡಿ ಅಂತ ಶಾಸಕಾಂಗ ಸಭೆಯಲ್ಲಿ ಹೇಳಿರೋದು, ಅದೇ ನಮ್ಮನ್ನ ಕೈ ಹಿಡಿಯುತ್ತೆ. ಸೊ ಎಲ್ಲಾ ವಿಷಯದಲ್ಲೂ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದನ್ನ ಸಿಎಲ್ಪಿಯಲ್ಲಿ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯನವರು ಕಿವಿ ಮಾತು ಹೇಳಿದ್ದಾರೆ. ಅಂದರೆ ಅಧಿಕಾರಕ್ಕೆ ಬಂದಿದ್ದು ಈ ಗ್ಯಾರಂಟಿಗಳಿಂದಲೇ ಅನ್ನೋದನ್ನ ಬಹಿರಂಗವಾಗಿ ಹೇಳ್ಕೊಂಡಂಗಾಯ್ತು. ಶಾಸಕರ ಮುಂದುಗಡೆಗೆ ಗ್ಯಾರಂಟಿಗಳೇ ನಮ್ಮ ಕೈ ಹಿಡಿದಿದ್ದು, ಉಚಿತವಾಗಿ ಕೊಟ್ಟಿರುವಂತ ಈ ಭಾಗ್ಯಗಳೇ ನಮ್ಮ ಕೈ ಹಿಡಿದಿದ್ದು, ನಾವು ಅಧಿಕಾರಕ್ಕೆ ಬರೋಕೆ ಕಾರಣವಾಗಿದ್ದೆ ಇದು ಅನ್ನೋದು ಸ್ಪಷ್ಟವಾಗಿದೆ. ಸೋಲೋದಕ್ಕೆ ಕಾರಣ ಏನು ಬಿಜೆಪಿ ಅಂತಂದ್ರೆ ಈ ಗ್ಯಾರಂಟಿಗಳು ಅನ್ನೋದನ್ನ, ಕಾಂಗ್ರೆಸ್ ಗೆಲ್ಲಕ್ಕೆ ಕಾರಣ ಏನು ಈ ಗ್ಯಾರಂಟಿಗಳು, ಎಲ್ಲವೂ ಗ್ಯಾರಂಟಿ. ಸೊ ಈಗ ಅಷ್ಟು ತ್ಯಾಗ ಮಾಡಬೇಕಲ್ವಾ? 135 ಶಾಸಕರುಗಳೇನಿದ್ದೀರಾ, ಎಲ್ಲರೂ ಕೂಡ ನೀವು ಅನುದಾನಗಳನ್ನು ಕೇಳಕ್ಕೆ ಹೋಗ್ಬೇಡಿ. ಇನ್ನೊಂದು 8 ತಿಂಗಳುಗಳು ಅದಾದ ನಂತರ ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ ಗೊತ್ತಿರೋಲ್ಲ, ಅದರ ಆಧಾರದ ಮೇಲೆ ನಿಮ್ಮ ಅನುದಾನಗಳು ಸಿಗುತ್ತೆ. ಈಗ ಸದ್ಯಕ್ಕಂತೂ 5 ರಿಂದ 10 ಕೋಟಿಗೆ ಯಾವುದೇ ಸಮಸ್ಯೆಗಳಿಲ್ಲ ಅಂತ ಹೇಳಿದ್ದಾರೆ. ಇದು ಶಾಸಕಾಂಗ ಸಭೆಯ ದೃಶ್ಯವನ್ನು ನಿಮ್ಗೆ ತೋರಿಸ್ತಾ ಇದ್ದೀವಿ. ಮೊದಲಿನಂತೆ ಶಾಸಕರಿಗೆ 106 ಕೋಟಿ ಸಿಗಲಿಕ್ಕಿಲ್ಲ. ಸೊ ಗ್ಯಾರಂಟಿಗಳೇ ನಮಗೆ ಆಕ್ಸಿಜನ್ ಅನ್ನೋದನ್ನ ಹೇಳಿದ್ದಾರೆ. ಡೆಫಿನೆಟ್ಲಿ ಆ ರೀತಿಯಾದಂತಹ ಆಫರ್ಗಳಿದ್ದಂಥ ಸಂದರ್ಭದಲ್ಲಿ ಜನರು ಯಾಕೆ ತಿರಸ್ಕಾರ ಮಾಡ್ತಾರೆ? ಆಫರನ್ನು ಕೊಟ್ಟಿದ್ದಾರೆ, ಬಟ್ ಈಗ ಅದನ್ನು ಹೇಗೆ ನಿಭಾಯಿಸ್ಕೊಳ್ತಾರೆ ಅಂತ ನೋಡಬೇಕಾಗಿದೆ. ಗ್ಯಾರಂಟಿಯ ವಾರಂಟಿ ಎಷ್ಟು ದಿನ ಇರುತ್ತೆ, ಎಷ್ಟು ವರ್ಷಗಳವರೆಗೂ ಇರುತ್ತೆ ಅನ್ನೋದು ದಟ್ಸ್ ಇಂಪಾರ್ಟೆಂಟು. ಸೊ ಲೋಕಸಭೆ ಚುನಾವಣೆಗಳು ಡೆಫಿನೆಟ್ಟಾಗಿ ರಾಜಕೀಯವಾಗಿ ಇದನ್ನು ನೋಡೋದಾದರೆ 5 ಗ್ಯಾರಂಟಿಗಳು ಕೂಡ ಲೋಕಸಭೆಗೆ ಮತ್ತೊಂದಿಷ್ಟು ಶಕ್ತಿ ತುಂಬುತ್ತೆ ಅನ್ನೋದನ್ನು ಸಿದ್ದರಾಮಯ್ಯನವರು ಸಲಹೆಯನ್ನು ಕೊಟ್ಟಿದ್ದಾರೆ ಶಾಸಕರುಗಳಿಗೆ. ಜನರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು, ಜನರನ್ನು ತಲುಪಬೇಕು ಅನ್ನುವಂಥದ್ದನ್ನು ಸಲಹೆಗಳನ್ನು ಕೊಟ್ಟಿದ್ದಾರೆ. ಇಟ್ಸ್ ಆಲ್ ಪಾರ್ಟ್ ಆಫ್ ಎ ಗೇಮ್, ಅದನ್ನು ಮಾಡಲೇಬೇಕು. ಆಮೇಲೆ ಶಾಸಕರು ಕೂಡ ಈಗ ತ್ಯಾಗ ಮಾಡಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಸಿದ್ದರಾಮಯ್ಯನವರು. ನಿಮಗೆ ಕೊಡುವಂಥ ಅನುದಾನ 5 ರಿಂದ 10 ಕೋಟಿಯಲ್ಲಿ ಯಾವುದೇ ಕೊರತೆಗಳಿರೋದಿಲ್ಲ, ಆದರೆ 106 ಕೋಟಿ ಅನುದಾನ ಈಗ ಸದ್ಯಕ್ಕಂತೂ ಕೊಡಲಿಕ್ಕೆ ಆಗಲಿಕ್ಕಿಲ್ಲ ಅಂತ ಹೇಳಿ ಅದರಗಳಿಗೆ ಸ್ವಲ್ಪ ಕಡಿವಾಣವನ್ನು ಹಾಕ್ತಾರೆ. ನಮ್ಮ ನಾಡಿನ ಜನತೆಗೆ ಕೊಟ್ಟ ಮಾತನ್ನು ಕಾಂಗ್ರೆಸ್ ಸರ್ಕಾರ ಉಳಿಸ್ಕೊಳ್ತದೆ. ನಾವೇನು ಮಾತು ಕೊಟ್ಟಿದ್ದೇವೆ ಮಾತಂತ ನಡೀತೇವೆ. ವಿರೋಧ ಪಾರ್ಟಿಯವರು ಭಾಳ ಸಂತೋಷದಿಂದ ನಮ್ಮ ಬಜೆಟನ್ನು, ನಮ್ಮ ಗ್ಯಾರಂಟಿಯನ್ನು ಸ್ವೀಕಾರ ಮಾಡಿ ಅದರಲ್ಲಿ ಅನೇಕ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಆ ಸಲಹೆಗಳನ್ನು ಸ್ವೀಕಾರ ಮಾಡ್ತೀವಿ. ನಮ್ಮ ನಾಡಿನ ಜನತೆಗೆ ಕೊಟ್ಟ ಮಾತನ್ನು ಕಾಂಗ್ರೆಸ್ ಸರ್ಕಾರ ಉಳಿಸ್ಕೊಳ್ತದೆ. ನಾವೇನು ಮಾತು ಕೊಟ್ಟಿದ್ದೇವೆ ಮಾತಂತ ನಡೀತೇವೆ. ವಿರೋಧ ಪಾರ್ಟಿಯವರು ಭಾಳ ಸಂತೋಷದಿಂದ ನಮ್ಮ ಬಜೆಟನ್ನು, ನಮ್ಮ ಗ್ಯಾರಂಟಿಯನ್ನು ಸ್ವೀಕಾರ ಮಾಡಿ
ಅದರಲ್ಲಿ ಅನೇಕ ಸಲಹೆಗಳನ್ನು ಕೊಡ್ತಾ ಇದ್ದಾರೆ, ಆ ಸಲಹೆಗಳನ್ನು ಸ್ವೀಕಾರ ಮಾಡ್ತೀವಿ. ಬಜೆಟ್ ಅಲ್ಲಿ ಈಗ ಬರ್ತದಲ್ಲ ಸರ್, ನನಗೇನು ಗೊತ್ತಾಗ್ತದೆ ಬಜೆಟ್ ಅಲ್ಲಿ ಏನಿದೆ ಅಂದ್ಬಿಟ್ಟು ನೋಡಿ. ನಮ್ಮ 5 ಗ್ಯಾರಂಟಿ ಪ್ರೋಗ್ರಾಮು ಅದಕ್ಕೆ ಬಜೆಟ್ ಅಲ್ಲಿ ಪ್ರೊವಿಷನ್ ಮಾಡ್ತಾರೆ. ನಮ್ಮ ಮುಖ್ಯಮಂತ್ರಿಯವರು ಒಳ್ಳೆ ಬಜೆಟ್ ಅನ್ನು ಕೊಡ್ತಾರೆ, ಬಜೆಟ್ ಆದ್ಮೇಲೆ ಅದ್ರ ವಿಚಾರ ಕಮೆಂಟ್ ಮಾಡಿ. ನಮ್ಮ ಮುಖ್ಯಮಂತ್ರಿಗಳು ರಾಜ್ಯದ ಬಜೆಟ್ ರೆಕಾರ್ಡ್ 14ನೇ ಬಾರಿ ಮಾಡ್ತಾ ಇದ್ದಾರಲ್ಲ, 14ನೇ ಬಾರಿಗೆ ಬಜೆಟ್ ಮಂಡನೆ ಮಾಡ್ತಿದ್ದಾರೆ. ಅಂದಮೇಲೆ ಹಣಕಾಸು ನಿರ್ವಹಣೆ ಬಗ್ಗೆ ಅವರಿಗೆ ಆಳವಾದಂಥ ಜ್ಞಾನ ಇದೆ. ರಾಜ್ಯದ ಒಟ್ಟಾರೆ ಅಭಿವೃದ್ಧಿ, ಜನರ ಆಸೋತ್ತರಗಳಿಗೆ ಪೂರಕವಾಗಿ ಬಜೆಟ್ನ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. 12 ಗಂಟೆಗೆ ಮಂಡನೆ ಆಗುತ್ತೆ, ಅಲ್ಲಾದಮೇಲೆ ಒಳಗಡೆ ಏನೇನಿದೆ ಅಂತ ನಿಮಗೆಲ್ಲ ಗೊತ್ತಾಗುತ್ತೆ. ಇವತ್ತು ಆಯವ್ಯಯ ಮಂಡನೆ ಮಾಡ್ತಾ ಇದ್ದಾರೆ ಮಾನ್ಯ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಜನರ ನಿರೀಕ್ಷೆಗಳಿದ್ದಾವೆ, ಅಪೇಕ್ಷೆ ಇದೆ. ಅವರೆಲ್ಲರ ಅಪೇಕ್ಷೆಗೆ ತಕ್ಕಂತೆ ಇವತ್ತು ಆಯವ್ಯಯದಲ್ಲಿ ಏನು ಭರವಸೆಯನ್ನು ಕೊಟ್ಟಿದ್ದೇವೆ ಅವೆಲ್ಲ ಭರವಸೆಗಳನ್ನು ಈಡೇರಿಸಲಾಗುವುದು. ಮತ್ತೆ ಒಳ್ಳೆಯ ಜನಪರ ಆಯವ್ಯಯ ಮಂಡನೆ ಮಾಡಿ ಕರ್ನಾಟಕ ರಾಜ್ಯವನ್ನು ಇವತ್ತು ಪ್ರಗತಿ ಪಥದತ್ತ ತೆಗೆದುಕೊಂಡು ಹೋಗುವಂತ ಒಂದು ಬಜೆಟ್ ಇದು ಆಗ್ತದೆ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಏನ್ ಜನ ನಿರೀಕ್ಷೆ ಇಟ್ಟಿದ್ದಾರೆ, ನಾವು ಇಟ್ಟಿದ್ದೀವಿ. ಖಂಡಿತವಾಗಿ ಒಳ್ಳೆ ಬಜೆಟ್ ಅನ್ನು ಕೊಡ್ತಾರ ಆಸೆ ಇದೆ. ವಿಶೇಷವಾಗಿ ನಾವು ಗ್ಯಾರಂಟಿಗೆ ಹೆಚ್ಚು ಹಣ ಕೊಡಬೇಕಾಗಿದೆ, ಅದನ್ನು ಕೊಟ್ಟು ಕೂಡ ಓವರ್ಆಲ್ ಡೆವಲಪ್ಮೆಂಟ್ಗೆ ಆದ್ಯತೆ ಕೊಡ್ತಾರ ಅಂತ ಒಂದು ಭರವಸೆ ಇದೆ. ಒಳ್ಳೆ ಬಜೆಟ್ ಆಗುತ್ತೆ, ಸ್ವಲ್ಪ ಕಡಿಮೆ ಆಗಬಹುದು, ಆದ್ರೆ ಇನ್ನು 4 ವರ್ಷ ಅವಕಾಶ ಇದೆ ನಮ್ಗೆ. ನಮ್ಗೆ ಪ್ರಯಾರಿಟಿ ಇರೋದು ಗ್ಯಾರಂಟಿ, ಜೊತೆಗೆ ನಾವು ಬಹಳ ನಿರೀಕ್ಷೆ ಇಟ್ಟಿದ್ದೀವಿ ನಮ್ಮ ಇಲಾಖೆಗೆ ಹೆಚ್ಚು ಸಿಗ್ಬೋದು ಅಂತ. ಸೊ ಕಡಿಮೆ ಸಿಗ್ಬೋದು, ಆದ್ರೂ ಕೂಡ ಮ್ಯಾನೇಜ್ ಮಾಡ್ತೀವಿ. ಮುಂದಿನ ವರ್ಷದ ಹೆಚ್ಚಿಗೆ ವೇಗವಾಗಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಬಜೆಟ್ ಅಂತ ಇದೆ, ಅದರಲ್ಲೇನು ಕಡಿತ ಆಗ್ತಾ ಇಲ್ಲ. ಇದ್ದಷ್ಟು ಬಜೆಟ್ ಇದೆ, ಹೆಚ್ಚಿಗೆ ನಿರೀಕ್ಷೆ ಮಾಡಿದೀವಿ, ಸ್ವಲ್ಪ ಕೊಡ್ಬೋದು, ಅದ್ರಲ್ಲಿ ಅರ್ಧ ಕೊಡ್ಬೋದು, ಕೊಟ್ಟರು ಕೂಡ ಮ್ಯಾನೇಜ್ ಮಾಡ್ತೀವಿ.